ಹಾಯ್, ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ಈಸಿಯಾದ ಮೆಥಡ್ನಲ್ಲಿ ಆಗ್ರಾ ಪೇಠಾನ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ಪೂಜೆಗಂತ ಒಡೆದಿರುವ ಕುಂಬಳಕಾಯಿಯಿಂದ ಸುಲಭವಾಗಿ ಆಗ್ರಾ ಪೇಠ ಮಾಡ್ಕೋಬಹುದು. ಕುಂಬಳಕಾಯಿಯಲ್ಲಿರುವ ಬೀಜಗಳನ್ನೆಲ್ಲ ತೆಗೆದುಬಿಟ್ಟು ಮೆತ್ತಗಿರುವ ಪಾರ್ಟ್ನೂ ಕೂಡ ತೆಗೆದು ಒಗೆದು ಬಿಡಬೇಕು. ಮತ್ತೆ ಉದ್ದುದ್ದಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ದೊಡ್ಡ ಸೈಜ್ ಪೀಸ್ಗಳನ್ನ ಚೌಕಾಗಿ ಕಟ್ ಮಾಡಿಕೊಂಡು ಅದರ ಮೇಲಿನ ತೊಗಟೆ ಎಲ್ಲ ತೆಗೆದುಕೊಳ್ಬೇಕು. ಒಂದು ಫೋರ್ಕ್ ಚಮಚನ ತೆಗೆದುಕೊಂಡು ಈ ಚಮಚದಿಂದ ಎಲ್ಲ ಕಡೆ ಹೋಲ್ಸ್ ಬರೋಂಗ ಚುಚ್ಕೊಂಬಿಡ್ರಿ. ಇದೇ ಥರ ಎಲ್ಲ ಪೀಸಿಗೂ ಎಲ್ಲ ಕಡೆ ಚುಚ್ಕೊಂಡು ಇಟ್ಕೊಂಡ್ಬಿಟ್ರೆ ಪಾಕನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಒಂದು ಪಾಂಡ್ಲೆಗೆ ದೀಡ್ ಚಮಚ ಸುಣ್ಣನ ಹಾಕ್ಕೊಳ್ತಾ ಇದ್ದೀನಿ. ಒಂದೂವರೆ ಲೀಟರ್ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಸುಣ್ಣನ ಚೆನ್ನಾಗಿ ಕಲಸ್ಕೊಂಡ್ಬಿಟ್ಟು ಇವೆಲ್ಲ ಪೀಸ್ಗಳನ್ನು ಸುಣ್ಣದ ನೀರಿಗೆ ಹಾಕಿಬಿಟ್ಟು ಒಂದು 8 ರಿಂದ 10 ತಾಸು ಇವಕ್ಕೆ ನೆನೆ ಹಾಕ್ಬಿಡ್ತಾ ಇದ್ದೀನಿ. ಸುಣ್ಣದ ನೀರಿರುವುದರಿಂದ ಇವು ಎಲ್ಲ ಪೀಸ್ಗಳಿಗೆ ತಿಕ್ಕಿ ತಿಕ್ಕಿ ಇದನ್ನು ತೊಳ್ಕೊಂಡು ಇಟ್ಕೊಂಡ್ಬಿಡ್ತಾ ಇದ್ದೀನಿ. ಒಂದು ಬಾಣಲೆಗೆ 1.5 ಲೀಟರ್ ನೀರನ್ನು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕುದಿಸ್ಕೊಂಡು ಇವು ಎಲ್ಲ ಪೀಸ್ಗಳನ್ನು ಅದರಲ್ಲಿ 20 ನಿಮಿಷ ಕುದಿಸ್ಕೊಳ್ತಾ ಇದ್ದೀನಿ. 20 ನಿಮಿಷ ಕುದಿಸೋದ್ರಿಂದ ಇವು ಎಲ್ಲ ಪೀಸ್ಗಳು ಟ್ರಾನ್ಸ್ಪರೆಂಟ್ ಆಗಿಬಿಡುತ್ತೆ. 20 ನಿಮಿಷ ಆದಮೇಲೆ ಎಲ್ಲ ಪೀಸ್ಗಳನ್ನು ಹೊರಗಡೆ ತೆಗಿತಾ ಇದ್ದೀನಿ. ಹೀಗೆ ಎಲ್ಲ ಪೀಸ್ಗಳನ್ನು ಹೊರಗೆ ತೆಗೆದುಬಿಟ್ಟು ಅದರೊಳಗೆ ನೀರೆಲ್ಲ ಬಸ್ದುಬಿಡ್ತಾ ಇದ್ದೀನಿ. 1/2 ಕೆಜಿ ಕುಂಬಳಕಾಯಿಗೆ 1/2 ಕೆಜಿ ಸಕ್ಕರೆಯನ್ನು ತೆಗೆದುಕೊಳ್ತಾ ಇದ್ದೀನಿ. 1 ಬಟ್ಲದಷ್ಟು ನೀರು ಹಾಕ್ಕೊಂಡು ಹೈ ಫ್ಲೇಮ್ನಲ್ಲಿ ಸಕ್ಕರೆಯನ್ನು ಕರಗಿಸ್ಕೊಂಡ್ಬಿಡ್ತಾ ಇದ್ದೀನಿ. ಎಲ್ಲ ಪೀಸ್ಗಳನ್ನು ಹಾಕ್ಕೊಂಡು 20 ನಿಮಿಷದವರೆಗೆ ಗಟ್ಟಿ ಪಾಕ ಆಗುವವರೆಗೆ ಕುದಿಸ್ಕೊಳ್ತಾ ಇದ್ದೀನಿ. ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಇದನ್ನು ತಣ್ಣಗಾಗಲ್ಲಿ ಇಟ್ಬಿಟ್ಟಿದ್ದೀನಿ. ತಣ್ಣಗಾಗಿಂದ ಅದ್ರ ಮೇಲೆ ಪ್ಲೇಟನ್ನು ಮುಚ್ಚಿಬಿಟ್ಟು 8 ರಿಂದ 10 ತಾಸು ಮತ್ತೆ ಎತ್ತಿಟ್ಬಿಡ್ತಾ ಇದ್ದೀನಿ. ಮತ್ತೆ ಮರುದಿನ ಕುಂಬಳಕಾಯಿ ನೀರು ಬಿಟ್ಟಿರೋದ್ರಿಂದ ಪಾಕ ಸ್ವಲ್ಪ ಅಳುಕಾಗಿಬಿಟ್ಟಿರುತ್ತೆ. ಗ್ಯಾಸ್ ಮೇಲೆ ಇಟ್ಬಿಟ್ಟು ಚೆನ್ನಾಗಿ ಮತ್ತೆ ಕುದಿಸ್ಕೊತಾ ಇದ್ದೀನಿ. ಚಮಚದಿಂದ ಮೇಲೆ ಕೆಳಗೆ ಮಾಡಿಬಿಟ್ಟು ಕುದಿಸ್ಕೊಂಡು ಕೆಳಗಿಳಿಸ್ಕೊಂಡ್ಬಿಡ್ತಾ ಇದ್ದೀನಿ. ಈಗ ಇದು ರೆಡಿಯಾಗಿದೆ. ಪಾಕದೊಳಗಿನ ಪೀಸ್ಗಳನ್ನು ತೆಗೆದುಬಿಟ್ಟು ಫ್ರೈ ಮಾಡೋ ಚಮಚದಲ್ಲಿ ಎಲ್ಲ ಪೀಸ್ಗಳನ್ನು ಹಾಕ್ಕೊಂಡು ಅದರೊಳಗಿನ ಪಾಕ ಇದ್ದರೆ ಅದು ಕೆಳಗಿಳಿದು ಬಿಡುತ್ತೆ. ಈ ಥರ ಮಾಡ್ಕೊಂಡ್ಬಿಟ್ಟು ಒಂದು ತಟ್ಟೆಯಲ್ಲಿ ಎಲ್ಲ ಪೀಸ್ಗಳನ್ನು ಒಣ ಹಾಕಲಿಟ್ಬಿಟ್ಟಿದ್ದೀನಿ. ಇವು ಪೀಸ್ಗಳೆಲ್ಲ ಚೆನ್ನಾಗಿ ಒಣಗಿಬಿಟ್ರೆ ಕುರ್ಕುರಿಯಾದಂತಹ ಆಗ್ರಾ ಪೇಟ ರೆಡಿಯಾಗಿಬಿಡುತ್ತೆ. ತುಂಬಾ ಕಡಿಮೆ ಖರ್ಚಿನಲ್ಲಿ ಆಗ್ರಾ ಪೇಟ ರೆಡಿಯಾಗಿಬಿಡುತ್ತೆ. ನೀವು ಟ್ರೈ ಮಾಡಿ ನೋಡಿ. ನನ್ನ ವಿಡಿಯೋ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಇನ್ಸ್ಟಾಗ್ರಾಮ್ ಪೇಜಿಗೂ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.